ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಾಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾದ್ರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ಲಕ್ಕಿ ವಿನ್ನರಲ್ಲಿ ಅಣ್ಣ ಡ್ಯಾನಿಯಲ್ ಅಣ್ಣ ಬಂದು ಅಕ್ಕಿ ಕಳಿಸಿದ್ದಾರೆ. ನಮ್ಮ ಹೆಸರು ಮಂಜು, ಮಾಲೂರಿಗೆ. ಬನ್ನಿ, ಅಕ್ಕಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದೇ ಅಕ್ಕಿ. ಯೂಟ್ಯೂಬಲ್ಲಿ ಡ್ಯಾನಿಯಲ್ ಅಣ್ಣ ಅವರು ಅಕ್ಕಿ ವಿನ್ನರ್ ಅಂತ ಹೇಳ್ಬಿಟ್ಟು ಏನೇ ಹೇಳಿದರು, ಅಕ್ಕಿ ಬಂದಿದೆ. ಇದೇ ದುಮಾರಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಅಣ್ಣ, ನೋಡಿ ಅಕ್ಕಿ ಚೆನ್ನಾಗಿದೆ. ತುಂಬ ಥ್ಯಾಂಕ್ಸ್ ಅಣ್ಣ, ಅಕ್ಕಿ ಬಂದಿದೆ, ತುಂಬ ಚೆನ್ನಾಗಿದೆ ಅಕ್ಕಿ. ನಾವು ಹೊಸದಾಗಿ ಶೋಕಿ ಮಾಡ್ತಾ ಇರೋದು, ಮತ್ತು ನಿಮ್ಮದೆ ಎರಡು ಅಕ್ಕಿ ಇದೆ, ಅದು ನೋಡ್ತೀನಿ. ಮೊನ್ನೆ ರೀಸೆಂಟಾಗಿ ಅಕ್ಕಿನ ತಗೊಂಡೆ ನಾನು ನಿಮ್ಮ ಹತ್ರನೇ, ನೋಡ್ತೀನಿ ರೀ ಅದು ಅಕ್ಕಿನ. ನೋಡಿ ಫ್ರೆಂಡ್ಸ್, ಇದೇ ಒಂದು ಮಂತ್ ಬ್ಯಾಕಲ್ಲಿ ನಾನು ಆನೆಕಲ್ಲು ಪೂಟಲ್ಲಿ ಅಣ್ಣ ಹಾಕಿದ್ರು ವಿಡಿಯೋ. ಅಣ್ಣ ಹಾಕಿರೋ ವಿಡಿಯೋದಲ್ಲಿ ನೋಡ್ಬಿಟ್ಟು ಅಕ್ಕಿ ತಗೊಂಡೆ, ಚೆನ್ನಾಗಿದೆ ಅಕ್ಕಿ. ತುಂಬ ಥ್ಯಾಂಕ್ಸ್ ಅಣ್ಣ, ಅಕ್ಕಿ ಬಂದಿದೆ, ಮತ್ತು ನಾವು ಹೊಸದಾಗಿ ಶೋಕಿ ಮಾಡ್ತಾ ಇರೋದು. ಅಕ್ಕಿ ಈಗ ನಿಮ್ಮ ಮನೆಯಿಂದ ನಿಮ್ಮ ಹತ್ರ ತಗೊಂಡಿರೋ ಅಕ್ಕಿಗಳು ಎರಡಿದೆ, ಅದೇ ನಮ್ಮ ಮನೇಲಿ ದೊಡ್ಡ ಅಕ್ಕಿ ಇರೋದು, ಮತ್ತು ಇದೊಂದು. ಇದೇ ಥರ ಶೋಕಿನ ಬೆಳೆಸ್ತಾ ಇದ್ದೀವಿ ನಾವು. ನಿಮ್ಮ ವಿಡಿಯೋಗಳು ನೋಡಿ ತುಂಬ ಇಂಪ್ರೆಸ್ ಆಗಿ ಅಕ್ಕಿಗಳು ನಿಮ್ಮ ಹತ್ರ ತಗೊಂಡು ಇವಾಗ ಅದರಲ್ಲಿ ಬರ್ತಕ್ಕಂಥ ಪಟ್ಟಗಳನ್ನು ಟೂರ್ನಮೆಂಟ್ ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಆಸೆ ಇದೆ. ಇದೇ ಥರ ಅಕ್ಕಿಗಳೆಲ್ಲರಿಗೂ ಕೊಡ್ತಾಯಿರಿ, ಮತ್ತು ಒಳ್ಳೊಳ್ಳೆ ಅಕ್ಕಿಗಳಾಗ್ತಾಯಿದೆ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ತುಂಬ ಥ್ಯಾಂಕ್ಸ್ ಅಣ್ಣ. ಮತ್ತು ನಿಖಿಲ್ ಪಾಪುಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸು. ಸರಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಾನು ಮಂಜು ಟಿ ಹೆಚ್ ಮಾಲೂರಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ. ಏನಕ್ಕಂದರೆ ಅವ್ರ ಅಕ್ಕಿ ಸಿಕ್ಕಿದ ತಕ್ಷಣ ನಮಗೆ ವಿಡಿಯೋ ಕಳಿಸಿದ್ದಾರೆ ಹಿಂಗೆ ಅಕ್ಕಿ ಬಂದು ತಲುಪ್ತು ಅಂತ ಅವ್ರಿಗೆ. ಮತ್ತು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ, ಯಾಕಂದರೆ ಫಸ್ಟ್ ಲಕ್ಕಿ ವಿನರ್ ಅವರೇ, ನಮ್ಮ ಇದು ಸ್ಟಾರ್ಟ್ ಮಾಡೋದಾಗಿಂದ ಫಸ್ಟ್ ಲಕ್ಕಿ ವಿನರ್ ಅವರೇ. ಹಿಂಗೆ ಇನ್ನೂ ತುಂಬ ಅಕ್ಕಿಗಳು ಕೊಡ್ತೀವಿ ಫ್ರೆಂಡ್ಸ್ ಫ್ರೀಯಾಗಿ ನಾವು ಲಕ್ಕಿ ವಿನರ್ಸ್ಗೆ. ಅದಕ್ಕೆ ಕಮೆಂಟು ಲೈಕ್ ಮಾಡೋದು ಮರಿಬೇಡಿ. ಮತ್ತು ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ಇವಾಗ ವಿಡಿಯೋ ನೋಡ್ತಾಯಿದ್ರೆ ಫಸ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ್ಮೇಲೆ ಆಲ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಆಫರ್ಗಳು ಕೊಡ್ತಾ ಇರ್ತೀವಿ, ನೀವು ಅಕ್ಕಿ ಇಸ್ಕೊಳ್ಳೇಬೇಕಂತ ಏನಿಲ್ಲ. ನಮ್ಮ ಹತ್ರ ನೀವು ಲಕ್ಕಿ ವಿನರ್ ಆಗಿಬಿಟ್ಟು ಗೆದ್ರೂ ನಿಮ್ಗೆ ಅಕ್ಕಿ ಒಂದು ಸಿಗುತ್ತೆ, ಅದಕ್ಕೇನು ಪೇಮೆಂಟ್ ಏನು ಮಾಡೋಂಗಿಲ್ಲ, ಟ್ರಾನ್ಸ್ಪೋರ್ಟು ನಾವೇ ಕಳಿಸ್ತೀವಿ. ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬೇಗ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಆಗ್ತಿರೋ ವಿಡಿಯೋಗಳು ವಿಡಿಯೋಲಿ ಬಂದುಬಿಟ್ಟು ಹಕ್ಕಿಗಳೆಲ್ಲ ಕಮ್ಮಿ ರೇಟ್ಗೆ ಕೊಡ್ತಾ ಇದ್ದೀನಿ ಇವತ್ತೂ. ಏನಕ್ಕೆ ಅಂದರೆ ಲಾಸ್ಟ್ ವಿಡಿಯೋಲಿ ತುಂಬ ಜನಕ್ಕೆ ಹಕ್ಕಿ ಸಿಕ್ಕಿಲ್ಲ. ಅಕ್ಕಿ ವಿಡಿಯೋ ಹಾಕ್ಮೇಲೆ ತುಂಬ ಜನ ಫೋನ್ ಮಾಡಿದ್ರು, ಸರ್ ನಮಗೆ ಬೇಕು, ನಮಗೆ ಬೇಕು, ಹಬ್ಬ ಆಯಿತು, ನಾವು ಇಸ್ಕೊಳ್ಳೋಕ್ಕಾಗಿಲ್ಲ ಅಂತ. ಇವತ್ತು ಹಾಕ್ತಾಯಿದ್ದೀನಿ, ಇವಾಗಲೂ ಅಷ್ಟೇ. ನಿಮ್ಗೆ ಅಕ್ಕಿ ಇಷ್ಟ ಆಗಿದ ತಕ್ಷಣ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಡೆಲಿವರಿ ಅಡ್ರೆಸ್ ಎಲ್ಲಿ ಅಂತ ಹೇಳಿ, ಅದಕ್ಕೆ ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನಾಗುತ್ತೆ ಅದನ್ನ ನೀವು ಹೇಳ್ಬಿಡ್ತೀನಿ ನಾನು. ಮಿಸ್ ಮಾಡ್ಕೊಬೇಡಿ, ಎಲ್ಲ ಅಕ್ಕಿ ಒಂದೇ ರೇಟು, ಕಮ್ಮಿ ರೇಟು ಕೊಡ್ತಾಯಿದ್ದೀನಿ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಅಕ್ಕಿಗಳು ತುಂಬ ಚೆನ್ನಾಗಿದೆ. ಮತ್ತು ಮಿನಿಮಮ್ ಬಂದುಬಿಟ್ಟು 4 ಗಂಟೆ ಆಡೆ ಆಡತ್ತಿ ಅಕ್ಕಿಗಳಲ್ಲಿ, ಜಾಸ್ತಿ ನನ್ನ ಟೈಮ್ ಹೇಳೋಕೆ ಹೋಗಲ್ಲ. ಮಿನಿಮಮ್ 4 ಗಂಟೆ ಇಟ್ಕೊಳ್ಳಿ, ಅಕ್ಕಿ ಚೆನ್ನಾಗಿದೆ, ನೀವೇ ಡಿಸೈಡ್ ಮಾಡ್ಕೊಳ್ಳಿ ಎಷ್ಟು ಆರ್ಬೋದು ಏನು ಅಂತ. ಮತ್ತು ಫ್ರೆಂಡ್ಸ್, ಮರಿಬೇಡಿ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನಮ್ಮದು ಲಕ್ಕಿ ಆಫರು, ಪ್ರತಿ ತಿಂಗಳು ಒಂದು ಅಕ್ಕಿ ಫ್ರೀ ಕೊಡ್ತಾಯಿರ್ತೀವಿ. ನೀವು ಗೆಲ್ಬೋದು ಇಲ್ಲ ಬೇರೆಯವ್ರು ಗೆಲ್ಬೋದು ಯಾರಂತ ನಮಗೂ ಗೊತ್ತಾಗಲ್ಲ, ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ, ಲೈಕು ಕಮೆಂಟ್ ಮಾಡ್ತಾಯಿರಿ. ಫ್ರೆಂಡ್ಸ್, ಇದು ಕಾಶ್ನಿ ರೇಗ್ದರ್ ಹೆಣ್ಣಿದು, ಸ್ವಲ್ಪ ಹಳೆಲೆಂಟ್ ಹೆಚ್ಚು ಹೆಣ್ಣಿದು, ಧೂಮಾ ರೇಗ್ದರ್ ಗಂಡಿದು. ಇದೇನಕ್ಕೆ ಮ್ಯಾಚ್ ಮಾಡಿರೋದು ಅಂದರೆ ಎರಡು ಕೆಂಪು ಲೈನಲ್ಲಿ ಬಂದಿರೋದು. ಇದು ಧೂಮಾ ರೇಗ್ದರ್ ಗಂಡು, ಸೈಜು ಶೇಪು ಲೆಂತ್ ಎಲ್ಲ ಎರಡಕ್ಕಿನೂ ಉದ್ದ ಇದೆ. ಇದು ಧೂಮಾ ರೇಗ್ದರ್ ಗಂಡು, ಕಾಶ್ನಿ ರೇಗ್ದರ್ ಹೆಣ್ಣು.
ಇದು ಮ್ಯಾಚ್ ಮಾಡಿರೋ ಕಾರಣ ಬಂದ್ಬಿಟ್ಟು ಧೂಮಾ ರೆಗ್ದರಲ್ಲಿ ಕೆಂಪ್ ಲೈನರ್ ಇದೆ ಕಾಶ್ಮೀರಲ್ಲೂ ಕೆಂಪ್ ಲೈನರ್ ಬಂದಿರೋದು ಅದಕ್ಕೋಸ್ಕರ ಈ ಗಂಡು ಈ ಹೆಣ್ಣ ಮ್ಯಾಚ್ ಮಾಡಿರೋದು ನಿಂತ್ಕೊಳ್ಳೋ ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಎದೆ ನೋಡಿ ಎಷ್ಟು ಅಗಲ ಇದೆ ಹೆಣ್ಣಿಂದು ಹೆವಿ ಸೈಜು ಗಂಡು ಹೆಣ್ಣು ಎರಡೂ ಎದೆ ಬಂದ್ಬಿಟ್ಟು ತುಂಬ ಅಗಲ ಇದೆ ತಲೆ ಶೇಪ್ ನೋಡ್ಕೊಳ್ಳಿ ಗಂಡಿಂದು ಫ್ರೆಂಡ್ಸ್ ಇವಾಗ ಏನು ಕಾಶ್ಮೀರ್ ಎಗ್ದಾರೆ ಹೆಣ್ಣು ತೋರಿಸ್ದೆ ಸ್ವಲ್ಪ ಅಗಲ ಬಲ ಇದು ತಿರಿಯೆಲ್ಲ ನೋಡ್ಬೋದು ಚೆನ್ನಾಗಿದೆ ವೈಬ್ರೇಷನ್ ಅಷ್ಟೇ ವೈಬ್ರೇಷನ್ ಚೆನ್ನಾಗಿದೆ ಕಾಶ್ನಿ ಬಣ್ಣ ಕಾಶ್ನಿಯಲ್ಲಿ ರೇಗ್ದಾರು ಸೈಜು ಅಗಲ ಇದೆ ನೋಡಿ ಸೈಜು ತುಂಬ ಅಗಲ ಇದೆ ಕಣ್ಣಲ್ಲಿ ತುಂಬಾನೇ ಚೆನ್ನಾಗಿದೆ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಕಪ್ಪು ಅಗಲ ಇದೆ ಅನಾರಿ ಅನ್ನೋದು ತೀರಾ ಕಮ್ಮಿ ಚುಕ್ಕೆ ಚುಕ್ಕೆ ಇದೆ ಔಟ್ರಿಂಗ್ ಬ್ಲ್ಯಾಕು ಲೈಟಾಗಿದೆ ಫುಲ್ ಕಣ್ಣು ತುಂಬ ಇದೆ ತುಂಬ ಡಾರ್ಕ್ ಇಲ್ಲ ಲೈಟಾಗಿದೆ ಹೆಣ್ಣಿನ ಕಣ್ಣು ತುಂಬಾನೇ ಟಾಪ್ ಕ್ಲಾಸ್ ಕಣ್ಣಲ್ಲಿದೆ ಫ್ರೆಂಡ್ಸ್ ಹೆಣ್ಣಿನ ಬಾಲ ಬಂದ್ಬಿಟ್ಟು ಅಗಲ ಇತ್ತು ಗಂಡಿನ ಬಾಲ ನೋಡ್ಬೋದು ತುಂಬ ಚೆನ್ನಾಗಿದೆ ತಿರಿ ಗಂಡು ಹೆಣ್ಣು ಎರಡೂ ಉದ್ದ ಇತ್ತು ಅಗಲ ಇತ್ತು ಇದು ಲಾಲ್ ಕಟ್ಟಲ್ಲಿ ಬಂದಿದೆ ಕೆಂಪು ಲೈನು ತುಂಬ ಜಾಸ್ತಿ ಇದೆ ಗಂಡಿಗೆ ಡಾರ್ಕ್ ಆಗಿದೆ ಎರಡನೇ ದಸ್ತ ಹಕ್ಕಿ ಇದು ಲಾಲ್ ಕಟ್ ನೋಡ್ಬೋದು ತುಂಬ ಜೋರಾಗಿದೆ ವೈಬ್ರೇಷನ್ನು ಮೀಡಿಯಮ್ ಆಗಿದೆ ಹೆಣ್ಣಲ್ಲಿ ಜಾಸ್ತಿ ಇದೆ ಗಂಡಲ್ಲಿ ಸ್ವಲ್ಪ ಮೀಡಿಯಮ್ ಆಗಿದೆ ಶೇಪು ತುಂಬ ಚೆನ್ನಾಗಿದೆ ಮೀಡಿಯಮ್ ಸೈಜ್ ಲೆಂತ್ ಗಂಡು ಹೆಣ್ಣು ಎರಡೂ ಅಗಲ ಇದೆ ಎದೆ ಬಂದು ಅಗಲ ಈ ತಲೆ ಶೇಪ್ ನೋಡ್ಕೊಳ್ಳಿ ಈ ಪಾರ್ಟ್ ಎಷ್ಟು ಅಗಲ ಇದೆ ಎಷ್ಟು ದಪ್ಪ ಇದೆ ಗಂಡು ಹೆಣ್ಣದು ಬಂದ್ಬಿಟ್ಟು ಫುಲ್ ವೈಟ್ ಐಸು ಗಂಡಂದು ದೂರದಿಂದ ಗ್ರೇ ಕಾಣುತ್ತೆ ಗಂಡಲ್ಲೂ ನೋಡಿ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದು ಕಾಣುತ್ತೆ ಹೆಣ್ಣಲ್ಲಿ ಲೈಟ್ ಆಗಿತ್ತು ಗಂಡದು ಅಗಲ ಪುತ್ಲಿ ಹೆಣ್ಣದು ಮೀಡಿಯಂ ಪುತ್ಲಿ ಗಂಡದು ಅಗಲ ಪುತ್ಲಿ ಹೆಣ್ಣಿಗೆ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಗಲ ಇತ್ತು ಡಾರ್ಕ್ ಆಗಿತ್ತು ಗಂಡದು ಲೈಟ್ ಆಗಿದೆ ಅಗಲ ಇದೆ ಹರಡ್ಕೊಂಡಿದೆ ವೈಬ್ರೇಷನ್ನು ಗಂಡು ಹೆಣ್ಣು ಎರಡಲ್ಲೂ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಗುಲ್ದಾರ್ ಹೆಣ್ಣು ಚಪ್ಪರಮಕ್ಷಿ ಗಂಡು ಚಪ್ಪರಮಕ್ಷಿದು ಬಣ್ಣ ನೋಡ್ಕೊಳ್ಳಿ ನೋಡೋಕ್ಕಿಂತ ತುಂಬ ಚೆನ್ನಾಗಿದೆ ಬಣ್ಣ ಹಕ್ಕಿ ಶೇಪು ಸೈಜ್ ಎಲ್ಲ ನೋಡ್ಕೊಳ್ಳಿ ಎರಡು ದಸ್ತದ ಗಂಡು ಮೂರುವರೆ ದಸ್ತದ ಹೆಣ್ಣು ಫ್ರೆಂಡ್ಸ್ ಇವಾಗ ಏನು ಗುಲ್ದಾರ್ ಹೆಣ್ಣು ತೋರಿಸ್ದೆ ಶೇಪ್ ನೋಡ್ಕೊಳ್ಳಿ ರೆಕ್ಕೆ ಎಲ್ಲ ಒಡೆದಿದ್ದೀವಿ ವೈಬ್ರೇಷನ್ ಅಷ್ಟೇ ಮೀಡಿಯಂ ವೈಬ್ರೇಷನ್ನು ಲಾಲ್ ಕಟ್ಟೆಲ್ಲ ಚೆನ್ನಾಗಿದೆ
ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಉದ್ದ ಅಲ್ಲ, ಮೀಡಿಯಂ ಸೈಜ್ ಅಕ್ಕಿ. ಎದೇನೋ ಅಷ್ಟೇ ಮೀಡಿಯಂ ಇದೆ, ಜಾಸ್ತಿ ಅಗಲ ಇಲ್ಲ. ತಲೆ ಶೇಪ್ ನೋಡ್ಕೊಳ್ಳಿ, ಮೀಡಿಯಂ ಸೈಜ್ ಚೋಂಚು. ಕಣ್ಣಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಪುತ್ಲಿ ಸುತ್ತಲೂ ನೋಡ್ಬೋದು, ಗ್ರೇ ಶೇಡು ಹರಡ್ಕೊಂಡಿದೆ, ಮತ್ತು ಕಪ್ಪು ಚುಕ್ಕೆಗಳು ತುಂಬ ಇದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಅನಾರಿ ಅನ್ನೋದು ತೀರಾ ಕಮ್ಮಿ ಇದೆ, ಪಿಂಕ್ ಆಗಿದೆ, ಹರಡ್ಕೊಂಡಿದೆ. ವೈಬ್ರೇಷನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡುತ್ತೆ. ಫ್ರೆಂಡ್ಸ್ ಇವಾಗ ಏನು ಚಪ್ಪರ್ ಮಕ್ಷಿ ಗಂಟು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ, ತಿರಿ ನೋಡಿ. ಇದಲ್ಲೂ ವೈಬ್ರೇಷನ್ ಮೀಡಿಯಮ್. ಎರಡನೇ ದಸ್ತ ಉದುರಿಸ್ಕೊಂಡು ಬರ್ತಾ ಇದೆ. ಬಣ್ಣ ತುಂಬ ಚೆನ್ನಾಗಿದೆ ಚಪ್ಪರಲ್ಲಿ, ಮಕ್ಷಿ ಇದು ತುಂಬ ಚೆನ್ನಾಗಿದೆ ಬಣ್ಣ. ಇದು ಮೀಡಿಯಂ ಇದೆ, ತಲೆ ಶೇಪು ಚೆನ್ನಾಗಿದೆ ಇದನ್ನು. ಇದು ಫುಲ್ ಅನಾರಿ ಕಣ್ಣು, ಆಡಿಸ್ಕೊಳ್ಳೋ ಕಣ್ಣಿದು. ಹೆಣ್ಣಿಗೆ ಪುತ್ಲಿ ಸುತ್ತಲೂ ಗ್ರೇ ಶೇಡು ಲೈಟ್ ಆಗಿತ್ತು, ಗಂಡಿಗೆ ಪುತ್ಲಿ ಸುತ್ತಲೂ ಕಪ್ಪು ಶೇಡು ಅಗ್ಲ ಇದೆ, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಗಂಡು ಹೆಣ್ಣು ಅಡುಕು ಚೆನ್ನಾಗಿದೆ. ಹೆಣ್ಣಲ್ಲಿ ಒಂಚೂರು ಅನಾರಿ ಇರಲಿಲ್ಲ, ಗಂಡಲ್ಲಿ ಅನಾರಿ ಜಾಸ್ತಿನೇ ಇದೆ. ಇದು ಆಡಿಸ್ಕೊಳ್ಳೋ ಕಣ್ಣಿದು. ವೈಬ್ರೇಷನ್ನು ಗಂಡು ಹೆಣ್ಣು ಎರಡಲ್ಲೂ ತುಂಬ ಚೆನ್ನಾಗಿದೆ. ಪುತ್ಲಿನ ಅಬ್ಸರ್ವ್ ಮಾಡ್ತಾರೆ, ಎಳೆದೆಳೆದು ಬಿಡುತ್ತೆ. ಫ್ರೆಂಡ್ಸ್ ಇದು ನೋಡಿ ತುಂಬ ಚೆನ್ನಾಗಿದೆ. ಹೆಣ್ಣು ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡಿ, ತುಂಬಾ ಚೆನ್ನಾಗಿದೆ. ಧೂಮ ಹೆಣ್ಣು, ಧೂಮ ರೇಗ್ದಾರ್ ಗಂಡು, ಗಂಡು ಲೆಂತ್ ಇದೆ, ಹೆಣ್ಣು ಗಂಡಕ್ಕಿಂತ ಹೈಟ್ ಕಮ್ಮಿ ಇದೆ. ಹೆಣ್ಣಿಂದು ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡಿ, ಕತ್ತು ಹಿಂದೆ ಎಳ್ಕೊಂಡು ಎದೆ ಮುಂದೆ ಮಾಡ್ಕೊಂಡು ನಡೆಯುತ್ತೆ. ತುಂಬಾ ಚೆನ್ನಾಗಿದೆ ಲೈನ್ ಇದು. ಗಂಡಿಂದು ಹೈಟು ಎಲ್ಲ ನೋಡ್ಕೊಳ್ಳಿ, ನಿಂತ್ಕೊಂಡ್ರೆ ಹಿಂಗೆ ಎದೆ ಮುಂದೆ ಮಾಡ್ಕೊಂಡು ತುಂಬ ಹೈಟ್ ಮಾಡ್ಕೊಂಡು ನಿಂತ್ಕೊಳತ್ತೆ. ಹೆಣ್ಣಿನ ಸ್ಟೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಎರಡು ಧೂಮಾನೇ, ಗಂಡು ಧೂಮ ರೇಗ್ದಾರು, ಹೆಣ್ಣು ಧೂಮ. ಫ್ರೆಂಡ್ಸ್ ಇವಾಗ ಏನು ಧೂಮ ರೇಗ್ದಾರ ಗಂಟು ತೋರಿಸ್ದೆ, ಶೇಪ್ ನೋಡ್ಕೊಳ್ಳಿ. ಇದು ಸೂಪರ್ ಆಗಿದೆ, ಲಾಲ್ ಕಟ್ ನೋಡಿ, ಸಖತ್ ಹೆವಿ ಲಾಲ್ ಕಟ್ ಇದೆ. ವೈಬ್ರೇಷನ್ ಅಷ್ಟೇ, ಮೀಡಿಯಂ ವೈಬ್ರೇಷನ್ನು. ತಿರಿ ಚೂಪ್ ತಿರಿ ಸಣ್ಣ ತಿರಿ, ಆದರೆ ಲಾಲ್ ಕಟ್ ಮಾತ್ರ ಹೆವಿ ಇದೆ. ವೈಬ್ರೇಷನ್ ಮೀಡಿಯಂ ವೈಬ್ರೇಷನ್ನು, ಲೆಂತು ಅಷ್ಟೇ ಮೀಡಿಯಂ ಲೆಂತ್ ಹಕ್ಕಿ, ಜಾಸ್ತಿ ಉದ್ದ ಇಲ್ಲ. ಇದು ಸೈಜ್ಗೆ ಇದೆ ಚೆನ್ನಾಗಿದೆ. ಇಲ್ಲಿ ತಲೆ ಹತ್ರ ಪುಕ್ಕ ಉದುರಿಸ್ಕೊಂಡಿದೆ, ಹೊಸ ಪುಕ್ಕ ಬರಬೇಕದು, ಪುಕ್ಕ ಉದುರಿದೆ. ಶೇಪ್ ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಫುಲ್ಲು ವೈಟ್ ಐಸ್ ಅಕ್ಕಿ, ಪುತ್ಲಿ ಪಕ್ಕದಲ್ಲಿ ಗ್ರೇ ಶೇಡ್ ಏನಿದೆ ತುಂಬ ಲೈಟಾಗಿ ಕಾಣುತ್ತೆ, ತುಂಬಾ ಲೈಟಾಗಿ ಕಾಣುತ್ತದು. ಔಟ್ರಿಂಗ್ ಬ್ಲ್ಯಾಕು ತುಂಬ ಲೈಟಾಗಿದೆ. ಅನಾರಿ ಅನ್ನೋದು ಪಿಂಕಿಶ್ ಇದೆ, ಹರಡ್ಕೊಂಡಿದೆ, ಕಮ್ಮಿ ಇದೆ ಅನಾರಿ. ಇದು ಆಡಿಸ್ಕೊಳ್ಳೋ ಕಣ್ಣು ಗಂಡಿದು. ಫ್ರೆಂಡ್ಸ್ ಇವಾಗ ಏನು ಧೂಮ ಹೆಣ್ಣು ತೋರಿಸ್ದೆ, ಶೇಪ್ ನೋಡ್ಕೊಳ್ಳಿ. ಇದ್ದಿದ್ದು ತಿರಿ ಚೂಪ್ ತಿರಿ ಇದ್ದಿದ್ದು, ಹಕ್ಕಿ ಲೆಂತ್ ಕಮ್ಮಿ ಇರೋದಕ್ಕೆ ಜಾಸ್ತಿ ಉದ್ದ ಇಲ್ಲ ತಿರಿಗಳು. ವೈಬ್ರೇಷನ್ ಇದೆಲ್ಲೂ ಲೈಟಾಗಿದೆ.
धूम बण्ण गंडु धूम रेग्दारु हेण्णु धूम ಇದೆ ಅಗ್ಲ ಇದೆ ನೋಡಿ ಇದೆ ಚೆನ್ನಾಗಿದೆ ಅಗ್ಲ ಇದೆ ಗಿಡ್ಡಿ ಅಕ್ಕಿ ಇದು ಗಂಡಕ್ಕಿಂತ ಚಿಕ್ಕ ಅಕ್ಕಿ ಸೈಜು ಇದು ನೋಡಿ ಫ್ರೆಂಡ್ಸ್ ಕಣ್ಣು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಇದು ಪುತ್ಲಿ ನೋಡಿ ಒಂಥರ ಮೊಟ್ಟೆ ಶೇಪಲ್ಲಿ ಇದೆ ಪುತ್ಲಿ ಪಕ್ಕದಲ್ಲಿ ನೋಡಿ ಕಪ್ಪು ಕಾರ್ಬನ್ ಶೇಡ್ ಏನಿದೆ ಅಗ್ಲ ಇದೆ ಗಂಡಲ್ಲಿ ಪುತ್ಲಿ ಸುತ್ತಲೂ ಶೇಡ್ ತುಂಬ ಲೈಟ್ ಆಗಿತ್ತು ಹೆಣ್ಣಲ್ಲಿ ಕಾರ್ಬನ್ ಶೇಡು ಕಪ್ಪು ಅಗ್ಲ ಇದೆ ಡಾರ್ಕ್ ಆಗಿದೆ ಎತ್ ಕಾಣುತ್ತೆ ಔಟ್ರಿಂಗು ಬ್ಲ್ಯಾಕು ಚೆನ್ನಾಗಿದೆ ವೈಬ್ರೇಷನ್ ಗಂಡು ಹೆಣ್ಣು ಎಡಲು ಚೆನ್ನಾಗಿದೆ ಹೆಣ್ಣಲ್ಲಿ ಅಲ್ಲಲ್ಲಲ್ಲಿ ಕಪ್ಪು ಚುಕ್ಕೆಗಳು ಸ್ಟಾರ್ಟ್ ಆಗಿದೆ ಆ ಕೆಂಪೆಲ್ಲ ಹೋಗಿ ಕಪ್ಪು ಚುಕ್ಕೆ ಆಮೇಲೆ ವಯಸ್ಸಾಗ್ತಾ ಆಗ್ತಾ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಇದೆರಡು ಸಬ್ಜಾರ್ ಎಗ್ದಾರು ಇವಾಗ ಒಂದುವರ್ದಷ್ಟದ ಅಕ್ಕಿಗಳಿದು ಹೆಣ್ಣಿನ ತಲೆ ಶೇಪ್ ನೋಡ್ಬೋದು ಸಖತ್ ಅಗ್ಲ ಇದೆ ದಪ್ಪ ಇದೆ ಗಂಡಿಂದು ನೋಡ್ಬೋದು ಅಗ್ಲ ಇದೆ ದಪ್ಪ ಇದೆ ಎರಡೂ ಸಬ್ಜಾ ರೇಗ್ದಾರು ಜಾಸ್ತಿ ದೊಡ್ಡ ಅಕ್ಕಿ ಅಲ್ಲ ಇನ್ನು ಜೊತೆ ಮಾಡಿಲ್ಲ ಇದು ಜೊತೆ ಮಾಡ್ಕೊಬೇಕು ಇವಾಗ ಒಂದುವರ್ದಷ್ಟ ಅಕ್ಕಿಗಳಿದು ಅಕ್ಕಿ ತುಂಬ ಚೆನ್ನಾಗಿದೆ ಎರಡೂ ತುಂಬ ಚೆನ್ನಾಗಿದೆ ಜೊತೆ ಮಾಡ್ಕೊಬೇಕು ಹೆಣ್ಣು ಮಸ್ತಿಯಲ್ಲಿದೆ ಗಂಡು ಮಸ್ತಿಯಲ್ಲಿದೆ ಆರಂಭಗೆ ಜೊತೆ ಮಾಡ್ಕೊಬೋದು ಇದನ್ನ ಫ್ರೆಂಡ್ಸ್ ಇವಾಗ ಏನು ಸಬ್ಜಾ ರೆಗ್ದಾರೆ ಹೆಣ್ಣು ತೋರಿಸ್ದೆ ಶೇಪ್ ನೋಡ್ಕೊಳ್ಳಿ ರೆಕ್ಕೆ ಒಡೆದಿದ್ದೀವಿ ವೈಬ್ರೇಷನ್ನು ಸೂಪರ್ ವೈಬ್ರೇಷನ್ ಇದರಲ್ಲಿ ನೀವು ನೋಡ್ಬೋದು ವೈಬ್ರೇಷನ್ನು ಹೆವಿಯಾಗಿ ಬರುತ್ತೆ ವೈಬ್ರೇಷನ್ ಇದರಲ್ಲಿ ಎರಡು ಸೈಡು ತಿರಿ ಒಡೆದಿದ್ದೀವಿ ವೈಬ್ರೇಷನ್ ತುಂಬ ಚೆನ್ನಾಗಿ ಮಾಡುತ್ತೆ ಬಣ್ಣ ಸಬ್ಜಾ ರೆಗ್ದಾರ್ ಬಣ್ಣ ಇದು ಹೆಣ್ಣಕ್ಕಿ ಇದು ಮೀಡಿಯಂ ಸೈಜ್ ಅಕ್ಕಿ ಜಾಸ್ತಿ ಉದ್ದ ಇಲ್ಲ ತಲೆ ಶೇಪು ಕಣ್ಣೆಲ್ಲ ನೋಡಿ ತುಂಬ ಚೆನ್ನಾಗಿ ಕಾಣ್ತಿದೆ ದೂರದಿಂದಲೇ ಕಣ್ಣು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ನೋಡಿ ಫ್ರೆಂಡ್ಸ್ ಫುಲ್ ಆಡಿಸ್ಕೊಳ್ಳೋ ಕಣ್ಣು ಪುತ್ಲಿ ಸುತ್ತಲೂ ಕಪ್ ಶೇಡ್ ಏನಿದೆ ಅಗ್ಲ ಇದೆ ಎದ್ದು ಕಾಣುತ್ತೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದು ಕಾಣುತ್ತೆ ಫುಲ್ಲು ವೈಟ್ ಐಸು ಅನಾರಿ ಅನ್ನೋದು ತೀರಾ ಕಮ್ಮಿ ಅಲ್ಲಲ್ಲಲ್ಲಿ ಹರಡ್ಕೊಂಡಿದೆ ಅನಾರಿ ವೈಬ್ರೇಷನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡುತ್ತೆ ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು ಫ್ರೆಂಡ್ಸ್ ಗಂಡಿಂದು ಶೇಪ್ ನೋಡ್ಕೊಳ್ಳಿ ಸಬ್ಜಾ ರೆಗ್ದಾರ್ ಗಂಡಿದು ತಿರಿಗಳು ಇದಕ್ಕೂ ಕಟ್ ಮಾಡಿದ್ದೀವಿ ಇದರಲ್ಲೂ ವೈಬ್ರೇಷನ್ನು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ವೈಬ್ರೇಷನ್ನು ಇದರಲ್ಲೂ ಚೆನ್ನಾಗಿದೆ ಸಣ್ಣ ತಿರಿ ಉದ್ದ ತಿರಿ ವೈಬ್ರೇಷನ್ ನೋಡ್ಬೋದು ತುಂಬ ಚೆನ್ನಾಗಿದೆ ವೈಬ್ರೇಷನ್ ಇದರಲ್ಲಿ ಗಂಡು ಹೆಣ್ಣು ಎರಡೂ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ಮೀಡಿಯಂಕ್ಕಿಂತ ಸ್ವಲ್ಪ ಲೆಂತ್ ಅಕ್ಕಿ ಹೆಣ್ಣಕ್ಕಿಂತ ಸ್ವಲ್ಪ ಉದ್ದ ಅಕ್ಕಿ ಇದು ಸಬ್ಜಾ ರೇಗ್ದಾರ್ ಬಣ್ಣ ತಲೆ ಶೇಪು ಎಲ್ಲ ನೋಡ್ಕೊಳ್ಳಿ ಕಣ್ಣು ಇದ್ದು ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಎಷ್ಟು ಅಗ್ಲ ಇದೆ ಎಷ್ಟು ಎದ್ದು ಕಾಣುತ್ತೆ ಔಟ್ರಿಂಗ್ ಬ್ಲ್ಯಾಕು ಗಂಡು ಹೆಣ್ಣು ಎರಡಲ್ಲೂ ತುಂಬ ಚೆನ್ನಾಗಿದೆ ಅನಾರಿ ಅನ್ನೋದು ಹೆಣ್ಣಲ್ಲಿ ಒಂಚೂರು ಇಲ್ಲ ಗಂಡಲ್ಲಿ ಹರಡ್ಕೊಂಡಿದೆ ಪಿಂಕಿಶ್ ಆಗಿದೆ ವೈಬ್ರೇಷನು ಗಂಡು ಹೆಣ್ಣೆರಡೂ ಸೂಪರ್ ವೈಬ್ರೇಷನ್ ಮಾಡುತ್ತೆ ಫ್ರೆಂಡ್ಸ್ ಇದು ಕತಂಗ್ ಗಂಡು ಗುಲ್ದಾರ್ ಹೆಣ್ಣು ಎರಡೂ ಎರಡೂವರ್ದಸ್ತ ಮೂರ್ದಸ್ತದ ಅಕ್ಕಿಗಳು ಲೆಂತ್ ಸಖತ್ತಾಗಿದೆ ಎದೆ ನೋಡ್ಬೋದು ಮುಂದೆ ಇಕ್ಕೊಂಡೆ ಓಡಾಡುತ್ತೆ ಗಂಡು ಹೆಣ್ಣು ಎರಡೂ ತುಂಬ ಚೆನ್ನಾಗಿದೆ ಕತಂಗ್ ಗಂಡು ಸ್ವಲ್ಪ ಲೆಂತ್ ಅಕ್ಕಿ ಗುಲ್ದಾರ್ ಹೆಣ್ಣು ಲೆಂತ್ ಅಕ್ಕಿ ಶೇಪ್ ನೋಡ್ಕೊಳ್ಳಿ ಗಂಡು ನಿಂತ್ಕೊಳ್ಳೋದು ಸಖತ್ತಾಗಿ ನಿಂತ್ಕೊಳ್ಳುತ್ತೆ ಹೆಣ್ಣದು ಅಷ್ಟೇ ಫ್ರೆಂಡ್ಸ್ ಶೇಪು ಲೆಂತ್ ಸೈಜ್ ಎಲ್ಲ ಸಖತ್ತಾಗಿದೆ ನಿಂತ್ಕೊಳ್ಳೋ ಶೇಪ್ ನೋಡ್ಕೊಳ್ಳಿ ಸಖತ್ತಾಗಿದೆ ಫ್ರೆಂಡ್ಸ್ ಇವಾಗ ಏನು ಕತಂಗ್ ಗಂಡು ತೋರಿಸ್ದೆ ಶೇಪ್ ನೋಡ್ಕೊಳ್ಳಿ ಇದು ಚೆನ್ನಾಗಿದೆ ಸಣ್ಣ ತಿರಿ ಉದ್ದ ತಿರಿ ಚೂಪ್ ತಿರಿ ವೈಬ್ರೇಷನ್ನು ಮೀಡಿಯಮ್ಮು ಮೀಡಿಯಮ್ ವೈಬ್ರೇಷನ್ನು ಬಣ್ಣ ನೋಡ್ಕೊಳ್ಳಿ ಕತಂಗಿದು ತಲೆ ಶೇಪು ಚೋಂಚು ಎಲ್ಲ ನೋಡ್ಕೊಳ್ಳಿ
ಪುತ್ಲಿ ಸುತ್ತಲೂ ಗ್ರೇ ಶೇಡು ಲೈಟ್ ಆಗಿದೆ ಅಗ್ಲ ಇದೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಅನಾರಿ ಅನ್ನೋದು ಔಟ್ರಿಂಗ್ಗೆ ಅಂಟ್ಕೊಂಡಿದೆ ಲೈಟ್ ಆಗಿದೆ ವೈಬ್ರೇಷನ್ ಅಷ್ಟೇ ಮೀಡಿಯಂ ಆಗಿದೆ ಫ್ರೆಂಡ್ಸ್ ಇವಾಗೇನು ಗುಲ್ದಾರ್ ಅಂತ ತೋರಿಸ್ತೆ ಇದು ಶೇಪ್ ನೋಡ್ಕೊಳ್ಳಿ ಬಾಲ ಬರ್ತಾ ಇದೆ ಇಲ್ಲಿ ಇದೆಲ್ಲ ಕಿತ್ಕೊಡ್ಬೇಕು ಬಾಲನ ಚೂಪ್ತಿರಿ ಸಣ್ಣ ತಿರಿ ಉದ್ದ ತಿರಿ ವೈಬ್ರೇಷನ್ ಇದೆಲ್ಲೋ ಮೀಡಿಯಂ ಆಗಿದೆ ಕತಂಗ್ ಏನಕ್ಕೆ ಜೊತೆ ಮಾಡಿರೋದಂದರೆ ಇದಲ್ಲಿ ನೋಡಿ ಬಿಳಿ ಟಚ್ಚು ಕೆಂಪು ಟಚ್ ಇದೆ ಈ ಹೆಣ್ಣು ಗುಲ್ದಾರು ಗಂಡಿಗೆ ಕತಂಗ್ ಹೆಣ್ಣಿಗೆ ಬಂದಿರೋದು ಅದಕ್ಕೋಸ್ಕರ ಈ ಹೆಣ್ಣ ಕತಂಗ್ ಟಚ್ ಮಾಡಿರೋದು ಲೆಂತು ಗಂಡು ಹೆಣ್ಣು ಎರಡು ಚೆನ್ನಾಗಿದೆ ಇದ್ರ ಬಣ್ಣ ನೋಡ್ಕೊಳ್ಳಿ ಇದು ತಲೆ ಚೋನ್ಸ್ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಅನಾರಿನ ತೀರಾ ಕಮ್ಮಿ ಇದೆ ಔಟ್ರಿಂಗ್ ಬ್ಲ್ಯಾಕು ಎದ್ದು ಕಾಣತ್ತೆ ಫುಲ್ ಸುತ್ತಲೂ ಇದೆ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಅಂತೀವಿ ಏನು ಹೇಳ್ತೀವಿ ಗ್ರೇ ಶೇಡ್ ಇದರಲ್ಲಿ ಅಗ್ಲ ಇದೆ ಎದ್ದು ಕಾಣತ್ತೆ ಗಂಡಲ್ಲಿ ಕಮ್ಮಿ ಇತ್ತದು ಹೆಣ್ಣು ಅಗ್ಲ ಪುತ್ಲಿ ಮತ್ತು ಪುತ್ಲಿ ಸುತ್ತಲೂ ಆ ಗ್ರೇ ಶೇಡನ್ನಿದೆ ಅಗ್ಲ ಇದೆ ಫುಲ್ ಪುತ್ಲಿ ಸುತ್ತಲೂ ಇದೆ ಎದ್ದು ಕಾಣತ್ತೆ ಗಂಡು ಹೆಣ್ಣು ಎರಡಲ್ಲೂ ವೈಬ್ರೇಷನ್ ಚೆನ್ನಾಗಿದೆ ಗಂಡಲ್ಲಿ ಅನಾರಿ ಸ್ವಲ್ಪ ಜಾಸ್ತಿ ಇದೆ ಹೆಣ್ಣಲ್ಲಿ ಅನಾರಿ ತೀರಾ ಕಮ್ಮಿ ಇದೆ ಇದು ಹಿಂಗೆ ಜೊತೆ ಮಾಡಿರೋದು ನಾವು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದು ತುಂಬ ಥ್ಯಾಂಕ್ಸ್ ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ ಆದಷ್ಟು ಆ ಅಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ವಿಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ